ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರವೆಯಿಂದ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇದರ ಹೆಸರು ರವಾ ಸ್ಟಫ್ಡ್ ನಗೆಟ್ಸ್ ಅಂತ. ನಾವು ಹೆಚ್ಚಾಗಿ ಯಾವುದೇ ಸ್ನ್ಯಾಕ್ಸ್ ಮಾಡುವಾಗ ಮೈದಾ ಯೂಸ್ ಮಾಡ್ತೇವೆ, ಆದರೆ ಕೆಲವರು ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಅಂಥವ್ರಿಗೆ ಇದೊಂದು ಒಳ್ಳೆ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ರವೆಯಿಂದ ಮಾಡಿರೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೋಡಿದ್ರಲ್ಲ ಇದೆಷ್ಟು ಕ್ರಿಸ್ಪಿಯಾಗಿದೆ ಅಂತ. ಬನ್ನಿ, ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1.5 ಕಪ್ ಅಷ್ಟು ನೀರನ್ನು ಹಾಕಬೇಕು. ಮತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು. ನೀರು ಕುದಿ ಬರಲಿ, ನಂತರ ರವೆಯನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ನೀರು ಕುದಿ ಬರ್ತಾ ಇದೆ. ನಾನಿಲ್ಲಿ 1 ಕಪ್ ಅಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ. ಇದನ್ನು ಈ ರೀತಿಯಾಗಿ ನಿಧಾನವಾಗಿ ಹಾಕ್ಕೊಳ್ತಾ ಗಂಟುಗಳಾಗದ ಹಾಗೆ ಮಿಕ್ಸ್ ಮಾಡಬೇಕು. 1 ಕಪ್ ರವೆಗೆ 1.5 ಕಪ್ ಅಷ್ಟು ನೀರು, ಇದೇ ಮೆಷರ್ಮೆಂಟ್ ಅನ್ನು ನೀವು ಫಾಲೋ ಮಾಡಬೇಕು. ರವೆ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡಿ ಇದು ಗಟ್ಟಿಯಾಗುವವರೆಗೆ ಹೀಗೆ ಮಗುಚುತ್ತಾ ಇರಬೇಕು. ಈಗ 1 ನಿಮಿಷ ಆಗಿದೆ ನೋಡಿ, ಈ ರೀತಿ ಆಗ್ಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಸೈಡಿಗೆ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೊಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಹೇಗ್ ಮಾಡೋದಂತ ನೋಡೋಣ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ 1/2 ಟೀಸ್ಪೂನ್ ಜೀರಿಗೆ, ಮತ್ತೆ ಸಣ್ಣದಾಗಿ ಕಟ್ ಮಾಡಿದ 1 ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿದ 1 ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸಿ. ಈರುಳ್ಳಿಯನ್ನು 1 ನಿಮಿಷದವರೆಗೆ ಫ್ರೈ ಮಾಡ್ಕೊಂಡಿದ್ದೇನೆ. ಈಗ 1/2 ಕಪ್ ಅಷ್ಟು ಫ್ರೋಜನ್ ಬಟಾಣಿಯನ್ನು ಹಾಕೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲಾ ಪುಡಿಗಳನ್ನು ಹಾಕ್ಕೊಳ್ಳೋಣ. ಮೊದಲಿಗೆ 1 ಟೀಸ್ಪೂನ್ ಅಜ್ಕಾರದ ಪುಡಿ, 1/4 ಟೀಸ್ಪೂನ್ ಅರಿಶಿನ, 1 ಟೀಸ್ಪೂನ್ ಕೊತ್ತಂಬರಿ ಪುಡಿ, 1/4 ಟೀಸ್ಪೂನ್ ಅಷ್ಟು ಚಾಟ್ ಮಸಾಲ, 1 ಟೀಸ್ಪೂನ್ ಗರಂ ಮಸಾಲ. ಮಸಾಲೆಗಳನ್ನು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಉಪ್ಪನ್ ಕೂಡ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿದ 2 ಸಣ್ಣ ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ. ನಾನಿದನ್ನು ಮ್ಯಾಶರ್ ನಿಂದ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ. ಆಲೂಗಡ್ಡೆ ದೊಡ್ಡ ದೊಡ್ಡ ಪೀಸಸ್ ಇದ್ರೆ ಚೆನ್ನಾಗಾಗಲ್ಲ, ಮತ್ತೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳೋದ್ರಿಂದ ಸ್ಟಫ್ ಮಾಡ್ಕೊಳ್ಳಿಕ್ಕೂ ಈಸಿ ಆಗುತ್ತೆ. ನೀವು ಈ ಸ್ಟಫಿಂಗ್ ಅನ್ನು ಈರುಳ್ಳಿ ಹಾಕದೆ ಕೇವಲ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಕೂಡ ಮಾಡಬಹುದು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈಗ ಇದು ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ ಮೇಲೆ ಹಾಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದು ತಣ್ಣಗಾದ ನಂತರ ಸ್ವಲ್ಪ ಸ್ಟಫಿಂಗ್ ಅನ್ನು ತಗೊಂಡು ಇದಕ್ಕೆ ಈ ರೀತಿಯಾಗಿ ಓವಲ್ ಶೇಪ್ ಕೊಡಬೇಕು. ಇದೇ ರೀತಿ ಉಳಿದ ಸ್ಟಫಿಂಗ್ ನಿಂದಲೂ ನಾನು ರೆಡಿ ಮಾಡ್ಕೊಳ್ತೇನೆ. ಈಗ ಈ ರವೆಯಿಂದ ಮಾಡಿದ ಹಿಟ್ಟನ್ನು ಪ್ಲೇಟ್ ಮೇಲೆ ಹಾಕೊಳ್ತಾ ಇದ್ದೇನೆ. ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನು ನಾದ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಬೇಕು. ಈಗ ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿ ಕೈಯಿಂದಲೇ ಹೀಗೆ ಪ್ರೆಸ್ ಮಾಡ್ತಾ ಮಾಡ್ತಾ ದೊಡ್ಡದು ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ ಹೇಗ್ ಮಾಡೋದು ಅಂತ. ಹೀಗೆ ರೌಂಡ್ ಶೇಪ್ ನಲ್ಲಿ ಮಾಡ್ಕೊಳ್ಬೇಕು. ತುಂಬಾ ತೆಳು ಅಥವಾ ತುಂಬಾ ದಪ್ಪ ಕೂಡ ಮಾಡಬೇಡಿ. ನಂತರ ಈ ಸ್ಟಫಿಂಗ್ ಅನ್ನು ಇದ್ರೊಳಗೆ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಹೀಗೆ ಕ್ಲೋಸ್ ಮಾಡಬೇಕು. ಸ್ಟಫಿಂಗ್ ಎಲ್ಲೂ ಹೊರಗಡೆ ಬರದ ಹಾಗೆ ಇದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ನಂತರ ನೀವು ಹೀಗೆ ಫ್ರೈ ಮಾಡಿದ್ರೆ ಇದು ಕಡುಬು ತರ ಕಾಣಿಸುತ್ತೆ. ನಗೆಟ್ಸ್ ತರ ಕಾಣಿಸ್ಬೇಕಂದ್ರೆ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಓವಲ್ ಶೇಪ್ ಕೊಡ್ಬೇಕಾಗತ್ತೆ. ಇದಕ್ಕೆ ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ಬೇಕು. ನೀವು ಈ ನಗೆಟ್ಸ್ ಗಳನ್ನು ಮಾಡ್ಕೊಳ್ಳುವಾಗ ಈ ರವೆಯ ಹಿಟ್ಟನ್ನು ಮುಚ್ಚಿ ಇಡಿ, ಯಾಕಂದ್ರೆ ತುಂಬಾ ಡ್ರೈ ಆದ್ರೆ ಮತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ನೋಡಿ, ಅದೇ ರೀತಿ ಎಲ್ಲವನ್ನು ರೆಡಿ ಮಾಡಿದ್ದೇನೆ. 1 ಕಪ್ ರವೆಯಿಂದ ನೀವು ಸುಮಾರು 14 ರಿಂದ 15 ನಗೆಟ್ಸ್ ಗಳನ್ನು ಮಾಡ್ಕೊಳ್ಬಹುದು. ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ಈ ನಗೆಟ್ಸ್ ಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಸೌಟು ಏನು ಹಾಕ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಸಾಫ್ಟ್ ಆಗಿರುತ್ತೆ.
ಇದನ್ನು ಮೀಡಿಯಂ ಟು ಹೈ ಫ್ಲೇಮ್ ನಲ್ಲಿ ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಮಧ್ಯ ಮಧ್ಯದಲ್ಲಿ ಹೀಗೆ ತಿರುವಿ ಹಾಕೊಂಡು ಎರಡು ಸೈಡ್ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಸುಮಾರು 10 ರಿಂದ 12 ನಿಮಿಷ ಬೇಕಾಗುತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ. ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ಈ ತರ ಮಾಡಿಕೊಡಿ, ಖಂಡಿತ ಇಷ್ಟ ಆಗುತ್ತೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಆಗಿದೆ, ಟೇಸ್ಟಿ ಕೂಡ ಆಗಿದೆ. ಮತ್ತೆ ನಾವಿಲ್ಲಿ ಮೈದಾ ಕೂಡ ಯೂಸ್ ಮಾಡಲಿಲ್ಲ. ಇದನ್ನು ನೀವು ಹೀಗೆ ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ಅಥವಾ ನಿಮ್ಗೆ ಬೇಕು ಅಂದ್ರೆ ಕೆಚಪ್ ಒಟ್ಟಿಗೂ ಸರ್ವ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಿದೆ ಅಲ್ವಾ, ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.